ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೇನೆ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದಾರೆ, ಇಬ್ಬರು ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಆಯ್ತಾ, ಲೈಕ್ ಹೋಗಿ ಬನ್ನಿ, ವಿಡಿಯೋ ಶುರು ಮಾಡೋಣ. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರ್ತದೆ, ಏನಂದರೆ ನಮ್ಮದು ಪರೀಕ್ಷೆ ಮುಂದೂಡಿಕೆ ಆಗುತ್ತಾ ಅಂತ. ನಿಮಗೆ ಗೊತ್ತಿರೋಗಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಏಪ್ರಿಲ್ 16ರಿಂದ ಪ್ರಥಮ ಪಿ ಯು ಸಿ ಪರೀಕ್ಷೆ ಮಾರ್ಚ್ ಎಂಡಿಗೆ ನಿಮಗೆ ಪರೀಕ್ಷೆ ನಡೀತದೆ. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಾವುದೇ ರೀತಿ ಮುಂದೂಡಿಕೆ ಆಗುತ್ತಾ ಅಂತ ವಿದ್ಯಾರ್ಥಿಗಳ ಡೌಟ್ ಇರ್ತದೆ. ಇದ್ರ ಬಗ್ಗೆ ಪಿ ಯು ಬೋರ್ಡ್ ಕೂಡ ರಿಯಾಕ್ಟ್ ಮಾಡಿತ್ತು, ಯಾವುದೇ ರೀತಿ ಮಾಡೋದಿಲ್ಲ ಅಂತ. ಬಟ್ ಈಗ ಸದ್ಯಕ್ಕೆ ಹಿಜಾಬ್ ಇಶ್ಯೂ ಆಗಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗಿದೆ ಅಂತೆ. ಅದಕ್ಕೋಸ್ಕರ ಸರ್ಕಾರ ಒಂದು ಶಿಸ್ತು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಕನ್ಫರ್ಮೇಷನ್ ಮಾಡಿಲ್ಲ, ಇನ್ನೂ ಕೂಡ ಮೀಟಿಂಗ್ ಮಾಡಿಲ್ಲ. ಇನ್ನೂ ಕೂಡ ಮೀಟಿಂಗ್ ಮಾಡಿ ನಂತರ ಒಂದು ಡಿಸೈಡ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಕನಿಷ್ಠ ಪಕ್ಷ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಏಪ್ರಿಲ್ 16ರಿಂದ ನಿಯೋಜನೆ ಮಾಡಿದ್ದಾರೆ. ಬಟ್ ಯಾವುದೇ ರೀತಿ ಪೋಸ್ಟ್ಪೋನ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಇಶ್ಯೂ ಕೂಡ ಜಾಸ್ತಿ ಆಗ್ತಿರೋ ಕಾರಣ ಪಿ ಯು ಇಲಾಖೆಯವರು ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಅವರು ಡಿಸೈಡ್ ಮಾಡಿದ್ರು ಮಾಡಬಹುದು, ಬಟ್ ಹೇಳೋಕ್ಕಾಗಲ್ಲ, ವೆಯ್ಟ್ ಮಾಡಿ. ಬಟ್ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಷ್ಟೇನು ಡಿಸೈಡ್ ಮಾಡ್ತಾರಲ್ವಂಥ ಅದಕ್ಕೆ ಅಷ್ಟೇನೂ ಮಾಹಿತಿ ದೊರಕಿಲ್ಲ. ಎರಡನೇ ಗುಡ್ ಡಿಸ್ಕೊಂಡು ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮದು ಸಿಲೆಬಸ್ ಕೂಡ 30% ರೆಡ್ಯೂಸ್ ಆಗಿತ್ತು. ಸಿಲೆಬಸ್ ರೆಡ್ಯೂಸ್ ಆಗಿರೋದು ಕೂಡ ಮಾಡೋ ಪೇಪರ್ಸ್ ಕೂಡ ಬಂದಿತ್ತು. ಮತ್ತು ನಿಮ್ಮದು ಸೆಕೆಂಡ್ ಪಿ ಯು ಸಿ ಮೆಡಲ್ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ರು. ಮತ್ತು ಈಗ ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿದ್ರು, ನಿಮ್ಗೆ ಗೊತ್ತಿರೋ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿತ್ತು. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಮಾಹಿತಿಯನ್ನು ಪಿ ಯು ಬೋರ್ಡ್ ಅವರು ತಿಳಿಸಿದ್ದಾರೆ ನಿಮಗೆ. ಮತ್ತು ನಿಮ್ಗೆ ಏನಂತಾರೆ, 30% ಬಂದ್ಬಿಟ್ಟು ನಿಮ್ಮ ಲ್ಯಾಂಗ್ವೇಜಸ್ಸಲ್ಲಿ ರೆಡ್ಯೂಸ್ ಆಗಿರೋ ಸಿಲೆಬಸ್ ಕೂಡ ಅಪ್ಡೇಟ್ ಮಾಡಿದ್ರು. ಮತ್ತು ಸಿಲೆಬಸ್ ಜೊತೆಗೆ ನಿಮಗೆ ಮಾಡೋ ಪೇಪರ್ ಕೂಡ ಅಪ್ಡೇಟ್ ಮಾಡಿದ್ರು. ಮತ್ತು ಭಾಷಾ ವಿಷಯಗಳಲ್ಲೂ ಕೂಡ ಮಾಡ್ರೇಟ್ ಇದು ಮಾಡೋ ಕ್ವಶನ್ ಪೇಪರ್ ಅಪ್ಡೇಟ್ ಮಾಡಿದ್ರು. ಮತ್ತು ಐಚ್ಛಿಕ ವಿಷಯಗಳಲ್ಲೂ ಕೂಡ ನಿಮ್ಮದು ಕ್ವಶನ್ ಪೇಪರ್ಗಳನ್ನು ಹಾಕಿರ್ತಾರೆ. ಮತ್ತು ಬ್ಲೂ ಪ್ರಿಂಟ್ ಕೂಡ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬ್ಲೂ ಪ್ರಿಂಟ್ ಅವರು ಪಿ ಯು ಬೋರ್ಡ್ ಅವರೇ ಕೊಟ್ಟಿರೋ ಕಾರಣ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಬ್ಲೂ ಪ್ರಿಂಟನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಆರಾಮಾಗಿ ನೀವು ಹೆಚ್ಚಿಸ್ಕೊಂಡು ಮಾಡ್ಬೋದಾಗುತ್ತೆ. ಅದಕ್ಕೋಸ್ಕರ ಆ ಬ್ಲೂ ಪ್ರಿಂಟನ್ನು ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಭೇಟಿ ನೀಡಿ ನೀವು ಪಡ್ಕೋಬೋದಾಗುತ್ತೆ. ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.